ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ನನ್ನ ಸ್ಟಡಿ ಸರ್ಕಲ್ ಚಾನೆಲ್ಗೆ ಸ್ವಾಗತ. ಇವತ್ತು ಫಾದರ್ಸ್ ಡೇ, ಅಪ್ಪಂದಿರ ದಿನ. ಸೊ ಎಲ್ಲರಿಗೂ ಫಾದರ್ಸ್ ಡೇನ ಶುಭಾಶಯಗಳು. ಹ್ಯಾಪಿ ಫಾದರ್ಸ್ ಡೇ. ಸೊ ಕೆಲವೊಬ್ಬರಿಗೆ ಫಾದರ್ಸ್ ಡೇನ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ, ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ, ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋ ಹಿಂದಿನ ಕತೆ ಗೊತ್ತಿಲ್ಲ. ಸೊ ಅದನ್ನ ಹೇಳೋಕೆ ನಾನು ಇಲ್ಲಿ ಬಂದಿದ್ದೀನಿ. ಸೊ ಕೆಲವೊಬ್ರು ಫಾದರ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಜಸ್ಟ್ ಮೊಬೈಲಲ್ಲಿ, ಕೆಲವೊಬ್ರಲ್ಲ ಆಲ್ಮೋಸ್ಟ್ ಆಲ್, ಜಸ್ಟ್ ಮೊಬೈಲ್ನಲ್ಲಿ ಫಾದರ್ಸ್ ಫೋಟೋನ ಹಾಕಿ ಹ್ಯಾಪಿ ಫಾದರ್ಸ್ ಡೇ ಅಂತ ಸ್ಟೇಟಸ್ ಹಾಕೊಳ್ತಾರೆ. ಇವನ್ ತನ್ನ ಅಪ್ಪನ ಹತ್ರ ಹೋಗಿ ಡೈರೆಕ್ಟ್ ಆಗಿ ವಿಶ್ ಕೂಡ ಮಾಡಲ್ಲ, ಏಕೆಂದ್ರೆ ಹೆದರಿಕೆ. ಅಪ್ಪ ಅನ್ನೋ ವ್ಯಕ್ತಿನೇ ಹಾಗೆ, ಈ ಪ್ರಪಂಚದಲ್ಲಿ ಐ ಲವ್ ಯು ಅಂತೇನೆ ತುಂಬಾ ಪ್ರೀತಿ ಮಾಡೋ ವ್ಯಕ್ತಿ ಅಂದ್ರೆ ಅಪ್ಪ. ಅವರ ಸಿಟ್ಟಲ್ಲೂ ಪ್ರೀತಿ ಕರುಣೆ ಅಡಗಿರುತ್ತೆ. ಅವರ ಮಾತೆ ನಮಗೆ ಆತ್ಮವಿಶ್ವಾಸ. ಅಪ್ಪ ನಮ್ಮೆಲ್ಲರ ಜೀವನದ ಮೊದಲ ಹೀರೋ ಅಂದ್ರೆ ತಪ್ಪಲ್ಲ. ಪ್ರತಿ ವರ್ಷ ಜೂನ್ ತಿಂಗಳು ಮೂರನೇ ಭಾನುವಾರ ಅಂದ್ರೆ ಮೂರನೇ ಸಂಡೇ ಯಾವ ದಿನ ಬರುತ್ತೋ ಆ ದಿನ ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಈ ವರ್ಷ ಅಂದ್ರೆ 2021 ಜೂನ್ 20ಕ್ಕೆ ಫಾದರ್ಸ್ ಡೇ ಬಂದಿದೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ದಿನಾಂಕದಂದು ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಈ ಫಾದರ್ಸ್ ಡೇ ಫಸ್ಟ್ ಟೈಮ್ ಹೇಗ್ ಬಂತು ಅಂದ್ರೆ, ಸೊ 1910 ವಾಷಿಂಗ್ಟನ್ ನಲ್ಲಿ ಒಂದು ಚರ್ಚ್ ನಲ್ಲಿ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರಂತೆ. ಆ ಟೈಮ್ನಲ್ಲಿ ಈ ಫಾದರ್ಸ್ ಡೇ ಪ್ರಸ್ತಾವನೆ ಕೂಡ ಬಂತು. ಸೋನಾರ್ ಅನ್ನೋ ಒಬ್ಳು ಮಹಿಳೆ ಈ ಮದರ್ಸ್ ಡೇ ಸೆಲೆಬ್ರೇಷನ್ ಟೈಮಲ್ಲಿ ಫಾದರ್ಸ್ ಡೇನು ಮಾಡಬೇಕು ಅನ್ನೋ ಪ್ರಸ್ತಾವನೆ ಮಾಡಿದ್ಲು. ಇವಳು ತನ್ನ ಚಿಕ್ಕ ವಯಸ್ಸಿನಲ್ಲೇ ಮದರ್ನ ಕಳ್ಕೊಂಡಿದ್ಲು, ತನ್ನ 16 ವಯಸ್ಸಿನಲ್ಲೇ ತನ್ನ ತಾಯಿನ ಕಳ್ಕೊಂಡಿದ್ಲು. ನಂತರ ಅವರ ಫಾದರ್ ಅವಳನ್ನ ಹಾಗೂ ಅವಳ 4 ಬ್ರದರ್ಸ್ ಅನ್ನ ತಾಯಿಯ ಕೊರತೆ ಆಗದೆ ರೀತಿ ನೋಡ್ಕೊಂಡಿದ್ರು. ಅದಕ್ಕೋಸ್ಕರ ಸೋನಾರ್ ಎಂಬ ಮಹಿಳೆ ಮದರ್ಸ್ ಡೇ ಮಾಡೋ ರೀತಿ ಫಾದರ್ಸ್ ಡೇನು ಕೂಡ ಸಪರೇಟ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆ ಚರ್ಚ್ ನಲ್ಲಿ ಡಿಸ್ಕಷನ್ಸ್ ಮಾಡ್ತಾಳೆ. ಯಾಕೆಂದ್ರೆ ಮಕ್ಕಳ ಜೀವನದಲ್ಲಿ ತಾಯಿಯ ಪಾತ್ರ ಎಷ್ಟು ಮುಖ್ಯನೋ ತಂದೆಯ ಪಾತ್ರನೂ ಕೂಡ ಅಷ್ಟೇ ಹಿರಿದಾಗಿದೆ, ಅಷ್ಟೇ ಮುಖ್ಯವಾಗಿದೆ. ಆ ಮಹಿಳೆಯ ಮಾತಿಗೆ ಎಲ್ಲರೂ ಒಪ್ಕೊಳ್ತಾರೆ. ಡೇ ಫಿಕ್ಸೇಷನ್ಸ್ ಟೈಮಲ್ಲಿ ಸೋನಾರ್ ಮಹಿಳೆ ಜೂನ್ 5 ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ತನ್ನ ಒಪಿನಿಯನ್ ಹೇಳ್ತಾಳೆ. ಯಾಕೆಂದ್ರೆ ಜೂನ್ 5 ಅವಳ ಅಪ್ಪನ ಬರ್ತ್ಡೇ ಇರುತ್ತೆ. ಸೊ ಬಟ್ ಚರ್ಚ್ ಅಸೋಸಿಯೇಷನ್ ಆ ಫಾದರ್ಸ್ ಡೇ ಸೆಲೆಬ್ರೇಷನ್ ಅನ್ನ ಪ್ರತಿ ವರ್ಷ ಜೂನ್ 3 ಸಂಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಆ ವರ್ಷದಿಂದ 1910 ಜೂನ್ 3 ಆ ದಿನದಿಂದ ವಾಷಿಂಗ್ಟನ್ದಲ್ಲಿ ಪ್ರತಿ ವರ್ಷ ಫಾದರ್ಸ್ ಡೇ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ. ಸೊ ಫಾದರ್ಸ್ ಡೇ ದಿನ ಮಕ್ಕಳು ಕೇಕ್ ಮಾಡ್ತಾರೆ, ಸ್ವೀಟ್ಸನ್ನ ಫಾದರ್ಸಿಗೆ ತಿನ್ನಿಸ್ತಾರೆ, ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ, ಫಾದರ್ನ ಹ್ಯಾಪಿಯಾಗಿ ಇಟ್ಕೊಳ್ತಾರೆ. ಮಕ್ಕಳು ದೂರದಲ್ಲಿದ್ದರೆ ಫಾದರ್ ನೋಡೋಕ್ಕೋಸ್ಕರ ಬರ್ತಾರೆ. ಸೊ ಈ ರೀತಿ ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ತದನಂತರ 1972 ಈ ಸೆಲೆಬ್ರೇಷನ್ನ ಪರ್ಮನೆಂಟ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆರ್ಡರ್ ಕೂಡ ಬರುತ್ತೆ. ಸೊ ಈ ರೀತಿಯಾಗಿ 1910 ವಾಷಿಂಗ್ಟನ್ನ ಮೂಲದಿಂದ ಈ ಫಾದರ್ಸ್ ಡೇನ ಸೆಲೆಬ್ರೇಷನ್ ಚಾಲನೆ ಸಿಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.